ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆಯಲ್ಲಿನೇ ಹೆಂಗೆ ಹೂಗಳನ್ನು ಕಟ್ಬೋದು ಈಸಿಯಾಗಿ, ಸೊ ಯಾರಿಗೂ ಇನ್ನೂ ಕಟ್ಟಕ್ಕೆ ಬರಲ್ಲ, ಸ್ಟಾರ್ಟಿಂಗಲ್ಲಿ ಇದ್ದೀವಿ, ಇನ್ನು ಚಿಕ್ಕ ಮಕ್ಕಳು ಕಲಿಯೋರು, ಸೊ ಬಿಗಿನರ್ಸ್ ಯಾರೆಲ್ಲ ಇದ್ದೀರಿ ಅದು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಹೂ ಕಟ್ಟಕ್ಕೆ ಆರಾಮಾಗಿ ಬರುತ್ತೆ. ನಾವು ನಮ್ಮನೆಗೆ ಬೆಳೆದು ನಮ್ಮ ಕೈಯಾರೆ ಕಟ್ಟಿ ನಾವು ದೇವರಿಗೆ ಇಂಥ ಸಂದರ್ಭಗಳಲ್ಲಿ, ಈಗ ಗಣೇಶ ಚತುರ್ಥಿ, ಲಕ್ಷ್ಮೀ ಪೂಜೆ ಇಂಥ ಸಂದರ್ಭದಲ್ಲಿ ಮನೆ ಪೂಜೆಗೆಲ್ಲ ಅಥವಾ ನಾವು ಹಾಕೋಲಿಕ್ಕೆ ನಾವೇ ಮನೆಯಲ್ಲಿ ಕಟ್ಟಿ ರೆಡಿ ಮಾಡಿದಂಥ ಆಹಾರದ ಒಂದು ಇದನ್ನೇ ಬೇರೆ, ಅದ್ರ ಖುಷಿನೇ ಬೇರೆ ಇರುತ್ತೆ. ಸೊ ಇದು ನೀವು ಮನೆಗೆ ಟ್ರೈ ಮಾಡಿರಿ. ಸೊ ನಾನು ತುಂಬ ಈಸಿ ಇದನ್ನ ಹೇಳ್ತೀನಿ. ಸೊ ನನ್ನ ಗಿಡದಾಗೆ ಬಂದಿರೋ ಹೂಗಳು ಇವೆಲ್ಲ, ನಾನು ಥ್ರೆಡ್ ತೊಗೊಂಡಿದ್ದೀನಿ. ಸೊ ಹೂ ಕಟ್ಟಕ್ಕಂತಲೇ ಒಂದು ಥ್ರೆಡ್ ಬರುತ್ತಾ, ಅದನ್ನು ನೀವು ಎರಡೆರಡು, ಮೂರು ನಾಲ್ಕು ನಾಲ್ಕು ಎಷ್ಟು ಬೇಕಷ್ಟು ಹೂಗಳನ್ನು ಈ ಥರ ಥ್ರೆಡ್ ಮೇಲೆ ಜೋಡಿಸ್ತಾ ಹೋಗಬೇಕು. ಸೊ ಆ ಕಡೆ ಒಂದು, ಈ ಕಡೆ ಒಂದು. ಮೊಗ್ಗಿ ಕಟ್ಟಿದರೆ ಇನ್ನೂ ಈಸಿ, ಅರಳಿ ಇರಲ್ಲ. ಸೊ ಕಲಿಯೋರು ಮೊಗ್ಗಿ ತೊಗೊಂಡು ಕಟ್ಟಿದ್ರೇ ಒಳ್ಳೆಯದು. ಸೊ ಸ್ಲೋ ಆಗಿ ತೋರಿಸ್ತೀನಿ ಫ್ರೆಂಡ್ಸ್, ನೋಡಿರಿ. ಸೊ ದಾರದ ಮೇಲೆ ನಾನು ಆ ಕಡೆ ಎರಡು ಈ ಕಡೆ ಎರಡು ಹೂಗಳನ್ನು ಜೋಡಿಸ್ಕೊಂಡು ಒಂದು ರೌಂಡು ಹಿಂದಿನ ತೊಗೊಂಡಿದ್ದೀನಿ. ಆಮೇಲೆ ಈ ಮೂರು ಬೆರಳು, ಸರಿ ಇನ್ನೊಂದ್ಸತಿ, ಈ ಮೂರು ಬೆರಳು. ಸೊ ಹಿಂಗೆ ಆ ದಾರದ ನೆಕ್ಸ್ಟ್ ಕೈ ಅಂದರೆ ಇನ್ನೊಂದು ಕೈಯಿಂದ ಆ ಮೂರು ಬೆರಳಿಗೆ, ಹೆಬ್ಬಟ್ಟು, ತೋರು ಬೆರಳು ಮತ್ತು ಮಧ್ಯದ ಬೆರಳು, ಈ ಮೂರು ಬೆರಳಿಗೆ ಇನ್ನೊಂದು ಕೈಯ ಮಧ್ಯದ ಬೆರಳು ಅಲ್ಲಿ ನೋಡ್ರಿ, ಅದನ್ನು ಅಲ್ಲಿ ಹಿಡ್ಕೊಂಡು ಅದರ ಸಹಾಯದಿಂದ ಹಿಡ್ಕೊಂಡು ಟ್ವಿಸ್ಟ್ ಮಾಡಿ ರೌಂಡ್ ಮಾಡಿ ಹಾಕಿದ್ವಂದರೆ ಸ್ವಲ್ಪ ಗಂಟು ಬೀಳುತ್ತೆ. ಸೊ ಭಾಳ ಈಸಿ ಫ್ರೆಂಡ್ಸ್ ಮನೆಯಲ್ಲೇ ಕಟ್ಟೋಕ್ಕೆ. ಸೊ ಒಂದು ರೌಂಡು ತೊಗೊಂಡು ಸೊ ಹಿಂಗೆ ಟ್ವಿಸ್ಟ್ ಮಾಡಿ ಹಾಕೋದು. ಸೊ ಇದು ವೀಡಿಯೋ ಈ ಥರ ನೀವು ನೋಡಿದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋನ ಸ್ವಲ್ಪ ಪಾಸ್ ಮಾಡಿದ್ರು ನೋಡಿ, ಅಥವಾ ಹಿಂದೆ ಓಡಿಸಾದ್ರು ನೋಡಿರಿ, ನೀವು ಆರಾಮಾಗಿ ಕಲಿತೀರಿ ಈ ಒಂದು ಇದರಿಂದ ಕಲ್ತ್ರಂದ್ರೆ. ಸೊ ಮನೆಗೆ ನಾವೇ ರೆಡಿ ಮಾಡಿ ಬೇಕಾಗಿದ್ದಂಥ ಕಲರ್ ಕಲರ್ ಹೂಗಳನ್ನು ಹಾಕ್ಕೊಂಡು, ಸೊ ನೋಡಿರಿ ಈ ಥರ ಹಿಂದಿನ ತೊಗೊಳ್ಳೋದು, ಟ್ವಿಸ್ಟ್ ಮಾಡೋದು, ಮಧ್ಯದ ಬೆರಳ ಸಹಾಯದಿಂದ ಅದನ್ನು ಹಿಡಿಯೋದು, ಮತ್ತು ಟ್ವಿಸ್ಟ್ ಮಾಡಿ ಅದ್ರ ಮೇಲೆ ಹಾಕೋದು, ಹಾಕಿ ಎಳೆದ್ರೆ ಅದು ಸೊ ಈ ಥರ ನೀಟಾಗಿ ಲೈನಾಗಿ ಬರ್ತಾವೆ ನೋಡಿರಿ. ಭಾಳ ಈಸಿ ಮಾಡೋದು. ಕಲರ್ ಕಲರ್ ಹೂಗಳನ್ನು ಮರಗ ಬೆಳೆದಿರ್ತೀವಿ, ಇಲ್ಲ ಎಲೆಗಳನ್ನು ಬೆಳೆದಿರ್ತೀವಿ ಕಲರ್ ಕಲರ್, ಅವನ್ನೆಲ್ಲ ಜೋಡಿಸ್ಕೊಂಡು ಹಿಂಗೆ ಮನೆಗೆ ನಾವು ಕಟ್ಟಿದ್ವಿ ಅಂತಂದ್ರೆ ಭಾಳ ಖುಷಿ ಪಡುತ್ತೆ. ಆಮೇಲೆ ನಮ್ಗೆ ಬೇಕಾದಂಥ ಕಲರ್ ಕಲರ್ ಹೂಗಳನ್ನು ಡ್ರೆಸ್ ಮ್ಯಾಚಿಂಗ್ ಮೇಲೂ ಹಾಕೋಬೋದು. ಸೊ ಇದೇ ಥರ ನೀವು ಕಟ್ತಾ ಹೋಗ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ದೂರ ದೂರ ಬರ್ಬೋದು, ಅಥವಾ ಕಟ್ಟಿದ ಹೂಗಳು ಬಿಚ್ಚಬೋದು, ಅದೇನು ಪ್ರಾಬ್ಲಮ್ ಆಗಲ್ಲ. ಒಂದು ಸ್ವಲ್ಪ ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ, ಒಂದು ಮೂರು ನಾಲ್ಕು ಸತಿ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ನೀವು ಮತ್ತೆ ಫಾಸ್ಟಾಗಿ ಒಂದು ಸತಿ ಗ್ರಿಪ್ ಸಿಗ್ತಂತಂದರೆ ಫಾಸ್ಟಾಗಿ ನೀವೇ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ವಿಡಿಯೋ ದೊಡ್ಡದು ಮಾಡೋದು ಬೇಡ. ಸೊ ನಾನು ಇವಿಷ್ಟು ಹೂವು ಕಟ್ಟೋದ ತನಕ ಫಾಸ್ಟಾಗಿ ಓಡಿಸ್ತೀನಿ ಫ್ರೆಂಡ್ಸ್. ಸೊ ನನಗೆ ತರಸಿ ತೋಟದಲ್ಲಿ ಇರತಕ್ಕಂಥ ಮರಗನ್ನು ತೊಗೊಂಡಿದ್ದೀನಿ, ಕನಕಾಂಬ್ರಿ ಹೂಗಳನ್ನು ತೊಗೊಂಡಿದ್ದೀನಿ, ಸಂಪಿಗೆ ಹೂಗಳನ್ನು ತೊಗೊಂಡಿದ್ದೀನಿ, ಶ್ರಾವಣ ಮಲ್ಲಿಗೆ ತೊಗೊಂಡಿದ್ದೀನಿ, ಆಮೇಲೆ ಸಣ್ಣ ಮಲ್ಲಿಗೆಗಳನ್ನು ತೊಗೊಂಡಿದ್ದೀನಿ. ಇಷ್ಟು ಹೂಗಳು ದಿನ ಇಷ್ಟಿಷ್ಟು ನನ್ನ ಗಾರ್ಡನಲ್ಲಿ ಬರ್ತಾನೆ ಇರ್ತಾವೆ. ಸೊ ನಾನು ಬೇಕಾದಾಗೆಲ್ಲ ತೊಗೊಂಡು ಹಿಂಗೆ ಕಟ್ಕೊಂಡು ನಾನೇ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು. ಸೊ ಮುಗೀತು ಇದಿಷ್ಟು ಹೂ ಕಟ್ಟೋದು ನನಗೆ. ಏನು ಒಂದು 5-6 ಮಿನಿಟ್ಸಲ್ಲಿ ನಾವು ಕಟ್ಬಿಡ್ತೀವಿ. ಸೊ ನೋಡಿರಿ ಮರಗ. ಸೊ ಈ ಥರ ನಮ್ಗೆ ಬೇಕಾದಂಗೆ ಆರಾಮಾಗಿ ಉದ್ದಾಗಿ ಕಟ್ಕೋಬಹುದು. ಸೊ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ನಿಮ್ಗೆ ಯಾವೆಲ್ಲ ವೀಡಿಯೋಸ್ ಬೇಕು ಹೇಳಿ ನಾನು ಹಾಕ್ತೀನಿ. ಇದು ಗಾರ್ಡನಿಂಗ್ದಲ್ಲೇ ಇನ್ನಿತರ ಯಾವುದೇ DIYs ಆರ್ಟ್ಸ್ದು ಏನಾದರೂ ವೀಡಿಯೋಸ್ ನನಗೆ ಬರೋಂಥದ್ದು ಎಲ್ಲ ವೀಡಿಯೋ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಆದಷ್ಟು ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಆಮೇಲೆ ಈ ಹೂವನ್ನ ಉದ್ದ ಎಷ್ಟಿದೆ ಅಂತಲೂ ತೋರಿಸ್ತೀನಿ ನೋಡಿರಿ. ಸೊ ಮನೇಲಿ ಒಂದು ಎರಡು ಮೂರು ಗಿಡ, ಸಣ್ಣ ಸಣ್ಣ ಗಿಡದಲ್ಲಿನೇ ಇಷ್ಟೊಂದು ಹೂವು ಬಂದರೆ ಒಂದು ಮಳತನವನ್ನು ನಾವು ಆರಾಮಾಗಿನೇ ಹೂಗಳನ್ನ ಮನೆಯಲ್ಲಿ ನೋಡಿರಿ ಕಟ್ಕೊಂಡು ರೆಡಿ ಮಾಡ್ಬೋದು. ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ, ಖುಷಿನೂ ಇರುತ್ತೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿರಿ ಫ್ರೆಂಡ್ಸ್, ಟ್ರೈ ಮಾಡಿ ಹೇಳಿ ನನಗೆ.